ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ಲೇಟೆಸ್ಟ್ ಇಟ್ಟು ಟೆ ಸೆಕೆಂಡ್ ಸೈಮ್ ಮೀಕಮ್ ಕನ್ನಡ ಗ್ರಾಮರ್ ನೋಡೋಣ ಈ ವಿಡಿಯೋದಲ್ಲಿ ವರದಿ ಪತ್ರ ಹೇಗೆ ಬರೆಯೋದು ಅಥವಾ ವರದಿ ಹೇಗೆ ತಯಾರನೆ ಮಾಡೋದು ಅಂತ ನೋಡೋಣ ಸೊ ನಿಮ್ಮ ಕಾಲೇಜಿನಲ್ಲಿ ನಡೆದ ವನ ಮಹೋತ್ಸವ ಪರಿಸರ ದಿನಾಚರಣೆಯ ಕುರಿತು ಒಂದು ವರದಿ ತಯಾರಿಸಿ ಲೈಕ್ ನಿಮ್ಮ ಕಾಲೇಜಲ್ಲಿ ಎನ್ವಿರಾನ್ಮೆಂಟ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅದ್ರ ಬಗ್ಗೆ ಒಂದು ವರದಿ ಬರಿ ಅಂದಿದ್ದಾರೆ ವರದಿ ಬಂದು ಒಂದು ಗ್ರೋತ್ ಅಥವಾ ಬೆಳವಣಿಗೆ ಆಗಿರುತ್ತೆ ನಿಮ್ಮ ಕಾಲೇಜಲ್ಲಿ ಲೈಕ್ ವನ ಮಹೋತ್ಸವ ಕೊಟ್ಟಿದ್ದಾರೆ ಟಾಪಿಕ್ ಈ ವರ್ಷ ನೀವು ವನ ಮಹೋತ್ಸವನ ಒಂದು ಗಿಡ ನೆಡುವ ಮೂಲಕ ಸ್ಟಾರ್ಟ್ ಮಾಡಿರ್ತೀರ ಸೊ ನೆಕ್ಸ್ಟ್ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದು ಹೇಗೆ ಅಭಿವೃದ್ಧಿ ಆಯಿತು ಬೆಳವಣಿಗೆ ಹೇಗೆ ಇದೆ ವನ ಮಹೋತ್ಸವ ಆಗಿರ್ಬೋದು ಒಂದು ಆನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ಒಂದು ಸ್ಪೋರ್ಟ್ಸ್ ಮೀಟ್ ಕಂಡಕ್ಟ್ ಮಾಡ್ತೀರಾ ಇಯರ್ಗಿಂತ ನೆಕ್ಸ್ಟ್ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಒಂದು ವರದಿನ ನಿಮ್ಮ ಕಾಲೇಜವ್ರಿಗೆ ಅವ್ರಿಗೆ ಬರ್ದುಕೊಟ್ಟಿರ ಸೊ ಹೀಗೆ ಬರೆಯೋದು ಅಂದರೆ ಫಸ್ಟ್ ನಿಮ್ಮ ಕಾಲೇಜ್ ನೇಮ್ ಬರೀತೀರಾ ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಬಿ ಬಿ ಎಸ್ ಕಾಲೇಜ್ ಅಂದರಲ್ಲಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜ್ ನೇಮ್ ಅಥವಾ ಬರಿಬೋದು ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಗೌರ್ಮೆಂಟ್ ಕಾಲೇಜ್ ಅಂತ ಸಹ ಬರಿಬೋದು ಸೊ ಫಸ್ಟ್ ನಿಮ್ಮ ಕಾಲೇಜ್ ನೇಮ್ ಬರೀತೀರಾ ಸೊ ಕಂಟೆಂಟ್ ಬಂದು ನಮ್ಮ ಕಾಲೇಜಲ್ಲಿ ಜೂನ್ ಫಿಫ್ತ್ ಬಂದು ಸೆಲೆಬ್ರೇಟ್ ಮಾಡಿದ್ವಿ ನಾವು ವನ ಮಹೋತ್ಸವನ ಸೊ ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಡೈರೆಕ್ಟರ್ ಸರ್ ಎಲ್ಲ ಇನ್ವಾಲ್ವ್ ಆಗಿದ್ದರು ನಾವು ಗೆಸ್ಟ್ ಅಪೀಲ್ ಆಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ನನ್ನು ಕರೆಸಿದ್ವಿ ಅವ್ರ ಕಡೆಯಿಂದ ಗಿಡ ನೆಡುವರ ಮೂಲಕ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಸೊ ಈ ವರ್ಷ ನಾವು ಗಿಡ ನೆಟ್ಟಿಸಿ ಸೆಲೆಬ್ರೇಟ್ ಮಾಡಿದರೆ ನಿಶ್ವರ್ಷ ಹೇಗೆ ಮಾಡ್ಬೋದು ಅಂದರೆ ಹತ್ರನು ಗಿಡ ಕೊಟ್ಟು ಅದನ್ನ ನೆಟ್ಸಿ ಸೆಲೆಬ್ರೇಟ್ ಮಾಡ್ಬೋದು ಸೊ ಇದು ನಮ್ಮ ಬೆಳವಣಿಗೆ ಆಗಿರುತ್ತೆ ನಮ್ಮ ಕಾಲೇಜಿನಲ್ಲಿ ಸೊ ಮುಂದೆ ದಿನಗಳಲ್ಲಿ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಬಾಡಿ ಆಫ್ ದ ಕಂಟೆಂಟ್ ಬರೀತಾರೆ ಸೊ ಅಟ್ ಲಾಸ್ಟಲ್ಲಿ ವಂದನೆಗಳು ತಮ್ಮ ವಿದ್ಯ ವಿದ್ಯಾರ್ಥಿ ವಂದನ ಅರ್ಧ ಕೊಟ್ಟಿದ್ದಾರೆ ಲೈಕ್ ನಿಮ್ಮ ಹೆಸ್ರು ಅಥವಾ ಯಾವುದಾದ್ರೂ ನೇಮ್ ಹೆಸ್ರು ಬರ್ಕೊಬೋದು ಎಕ್ಸ್ ವೈಝೈಡ್ ಸೊ ಅಟ್ ಲಾಸ್ಟ್ ಎ ಬಿ ಬಿ ಎಸ್ ಕಾಲೇಜ್ ಅಂದರೆ ಬೆಂಗಳೂರು ಸೊ ನಿಮ್ಮ ಕಾಲೇಜ್ ನೇಮ್ ಅಥವಾ ಸರ್ಕಾರಿ ಕಾಲೇಜ್ ಅಂತ ಬರ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಇದು ಬರದೆ ಪತ್ರ ಹೇಗೆ ಬರೆಯೋದು ಅಂತ